ನಾವು ಗಾದಿಗ್ರಿ ಗಾಡಿ ತೊಗೊಂಡು ನೋಡ್ರಿ, ಗಾಡಿ ತೊಗೊಂಡ್ಲೆ ಅಕ್ಕ ರೀ ಬುದ್ಧಿ ತರ್ತಾರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೀ. ಹೊಸದು ಏನೋ ಸಾಮಾನು ತೊಗೊಂಡ್ರೆ ರೀ, ಗಾಡಿ ಪತ್ರಿ ಮನೆ ಕಟ್ಟಿದ್ರಿ, ಏನೋ ಫಂಕ್ಷನ್ಗಳು ಇದ್ರೂ ಏನೋ ವಸ್ತು ತೊಗೊಂಡ್ರು ಬುದ್ಧಿ ತರ್ತಾರೆ ನೋಡ್ರಿ. ಅಕ್ಕ ಬುದ್ಧಿ ತೊಗೊಂಡು ಬಂದಿದ್ದಳು ನೋಡ್ರಿ, ಅಂದ್ರೆ ಬಾಳೆಹಣ್ಣು ಹಿಂಗೆ ಸ್ವೀಟ ಎಲ್ಲ ತೊಗೊಂಡು ಬಂದಿದ್ದಳು ರೀ. ದೃಷ್ಟಿ ತೆಗೆದ ಒಳಗೆ ಕರ್ಕೊಳತ್ತೀನಿ ನೋಡ್ರಿ ನಾನು. ನಾಷ್ಟ ಮಾಡಿದ್ಯೋ? ಏನೋ ಇಲ್ಲ, ನೀರು ಸಣ್ಣ ಕುಡಿಯ ಪಡವಾಯ್, ನೀರು ಬಾಡ ಸ್ವಲ್ಪ ಅಲ್ಲೇ ನಿಲ್ರಿ. ಯಾಕೆ ಕಡೆಂದ್ರೆ ಮೈ ಹಚ್ಚೈತಾರ ನಿಲ್ ಬರ್ರಿ ನೀವು ದಿಕ್ ದಿಕ್ ಹರೀಶ. ಹ್ಮ್ ಹೆಂಗ ಅಷ್ಟು ಹಿಂಗ ಹೆಂಗಿತ್ತು ಆಮೇಲೆ ಹಿಂತೋಲಿ ಮಾತ್ರ ಹಿಂತೋಲಿ ಏನ್ ತಂದಾಳ ಅಂದ್ರಿ? ಗಾಡಿ ಬುತ್ತಿ ತಂದಾಳ ನೋಡ್ರಿ. ಬರಪ್ಪ ಏ ಹಾಕ್ಬೇಕಿ ಗಿಫ್ಟ್ ಅತ್ತಂದ್ರಿ ನಮ್ಮ ಅಕ್ಕ ರೀ ನಮ್ಮ ಅತ್ತಿಗೆ ಗೋಲ್ಡ್ ತಂದಾಳ ನೋಡ್ರಿ. ಅಂದ್ರ ತೋರ್ಸ್ರತಿ ಇದ ಅವ್ರ ಮಮ್ಮಿಗೆ ಗಿಫ್ಟ್ ಕೊಟ್ಟಳು ನೋಡ್ರಿ. ಇವ್ ಬಾದಿದ ನೋಡ್ರಿ ಹೆಂಗೈತಂದ್ ಕಮೆಂಟ್ ಮಾಡಿ ಹೇಳ್ರಿ. ಸಾನ್ವಿಗ್ ಫ್ರಾಕ್ ತಂದಾಳ್ರಿ. ನಾಷ್ಟ ಆತು ನೋಡ್ರಿ, ಮಣಿ ತುಂಬಿನ ಅನ್ಸಾದೈತಿ ನೋಡ್ರಿ, ಬಾಳ ಖುಷಿ ಆಗೈತಿ ನೋಡ್ರಿ. ನಾವ ಜಸ್ಟ್ ಶೋರೂಮ್ ಬಂದ ರೀಚ್ ಆದ ನೋಡ್ರಿ. ತಗೊಂಡಿಲ್ಲ ಇದ ಸ್ಕೂಟಿನ ನೋಡ್ರಿ, ನಾವ ಬುಕ್ ಮಾಡಿ ಹೋಗಿದ್ದು ನೋಡ್ರಿ. ಇವತ್ತು ಯುಗಾದಿ ದಿನ ತಗೊಳತ್ತೀವ್ರಿ. ಅಲ್ಲಿ ಒಬ್ರು ಕುರುಬ್ರು ಹುಡುಗಿದ್ರಿ, ಫಸ್ಟ್ ಕುರುಬ್ರ ಕಡೆನ ಪೂಜೆ ಮಾಡಿಸಿ ಗಾಡಿ ಸ್ಟಾರ್ಟ್ ಮಾಡಬೇಕ್ರಿ. ಹಿಂಗಂದ್ರೆ ಆ ಹುಡುಗ ಪೂಜೆ ಮಾಡ್ತಿದ್ರು ನೋಡ್ರಿ. ಅಲ್ಲೇ ಶೋರೂಮ್ ಮುಂದೆ ರೀ. ಗಾಡಿ ಕಲರ್ ಹೆಂಗ ಐತಿ ಅಂತಂದ್ರಿ ಕಮೆಂಟ್ ಮಾಡಿ ಹೇಳ್ರಿ. ನೀವು ತರ್ತಾರೆ ಅವಾಗ ಬೇಡ ನೋಡಿ. ರೀ ಅಕ್ಕ ತಂದಿಲ್ರಿ, ಆದ್ರೆ ಅದ ಸಣ್ಣದಂದ್ರೂ ಇತ್ತು ರೀ, ದೊಡ್ಡದಾದ್ರೆ ನಮ್ಮ ತಮ್ಮಗೆ ರೀ ಅದು ಗುಲಾಬಿ ಮಾಲ್ ಬೇಕಾಗಿತ್ತು ರೀ, ಅದನ್ನ ನಾವು ತೊಗೊಂಡು ಬರ್ತೀನಂತಂದ ಅಕ್ಕನ ಜೊತೆ ಚರ್ಚೆ ಮಾಡತ್ತಿದ್ದು ನೋಡ್ರಿ. ಈಗ ನಾವು ಗಾಡಿ ಪೂಜೆ ಮಾಡಿಸತ್ತಿದ್ದು ನೋಡ್ರಿ, ಪೂಜೆ ಮಾಡತ್ತಾರ ರೀ. ಯಾವುದೋ ತೊಗೊಂಡ್ರು ಗಾಡಿ ಗಾಡಿ ಬಂತ್ರಿ, ಏನೋ ತೊಗೊಂಡ್ರು ಮೊದಲು ಕುರುಬ್ರ ಕೈ ಮುಟ್ಟಬೇಕಂತಾರೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ನಂಬ್ತಾರೆ ರೀ ಇದನ್ನ. ಹಿಂಗಂದ್ರಿ ಕುರುಬ್ರ ಹುಡುಗನ ಕಡೆ ನಾವು ಪೂಜೆ ಮಾಡಿಸಿ ಗಾಡಿ ಸ್ಟಾರ್ಟ್ ಮಾಡಿಸತ್ತಿದ್ದು ನೋಡ್ರಿ. ಎಲ್ಲ ನಾವು ಮಣ್ಣಿಂದ್ರನ್ನ ತೊಗೊಂಡು ಹೋಗಿದ್ದು ನೋಡ್ರಿ. ಅಲ್ಲಿ ಆ ಸಮೀಪದಾಗ ಅಂಗಡಿಗಳು ಇಲ್ಲರಿ, ಅಂದ್ರೆ ಶೋರೂಮ್ ರೀ, ಊರು ಬಿಟ್ಟು ಹೊರಗೆ ಐತ್ರಿ ಅಲ್ಲಿ ಅಂಗಡಿಗಳು ಎಲ್ಲಿ ಇದ್ದಿರ್ಕಿಲ್ಲ ನೋಡ್ರಿ, ಏನು ಸಿಗೋದಿಲ್ಲ ರೀ. ಹಿಂಗಂದು ನಾವೆಲ್ಲ ಮಣ್ಣಿಂದ್ರನ ತೊಗೊಂಡು ಹೋಗಿದ್ದು ನೋಡ್ರಿ.
ನಾವು ಗಣಪತಿ ಗುಡಿ ಬಂದ್ರಿ, ನಮಸ್ಕಾರ ಮಾಡಿ ಕುಂತವ್ ನೋಡ್ರಿ. ಗಣಪತಿ ಗುಡಿಗೆ ಬಂದ ಈಗ ಸಂಘಗಳು ಬಂದ್ರು ನೋಡ್ರಿ. ಸಂಘಗಳು ಕಡೆಯಿಂದ ಪೂಜೆ ಮಾಡ್ಸಾತಿದ್ದು ನೋಡ್ರಿ. ನಾವ ಈಗ ಗಣಪತಿ ಗುಡಿಯಾಗ ಪೂಜೆ ಮಾಡಿಸೋದ್ರಿಂದ ನನಗೆ ಭಾಳ ಖುಷಿ ಆಗ್ತದೆ ನೋಡ್ರಿ. ಯಾಕಂದ್ರೆ ರೀ ಮದುವೆ ರೀ, ಇದ ಗಣಪತಿ ಗುಡಿಯಾಗ್ರ ಕಲ್ಯಾಣ ಮಂಟಪ ಐತ್ರಿ. ಅಲ್ಲೇ ನಮ್ಮ ಮದುವೆ ಆದಿದ್ದು ನೋಡ್ರಿ. ಈಗ ಅಲ್ಲೇ ರೀ ನಾವು ಗಾಡಿ ಪೂಜೆ ಮಾಡಿಸಾತಿದ್ದು ನೋಡ್ರಿ. ಅದೊಂದು ಭಾಳ ಖುಷಿ ಆಯ್ತ್ರಿ ನನಗೆ ರೀ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗ್ತೈತೆ ಅನ್ಕೊಂಡ್ರೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನನಗೆ ರೀ ಯುಗಾದಿ ಭಾಳ ಗಿಫ್ಟ್ ಬಂದು ನೋಡ್ರಿ. ನಮಗೆ ನಮ್ಮ ಮನೆಗೆ ರೀ ಬೆಳ್ಳಿ, ಬಂಗಾರ, ಗಾಡಿ ಎಲ್ಲ ಗಿಫ್ಟ್ ಬಂತು ನೋಡ್ರಿ. ನಿಮಗೆ ಏನೇನು ಯುಗಾದಿ ಏನು ತೊಗೊಂಡ್ರಿ, ಏನು ಗಿಫ್ಟ್ ಬಂತಂತಂದ್ರಿ ಕಮೆಂಟ್ ಮಾಡಿ ಹೇಳ್ರಿ. ಭಾಳ ಬಿಸಿಲಿತ್ತು ರೀ, ಚಪ್ಪಲ್ ಹಾಕೊಂಡಿದ್ದು ಕರೆ ರೀ, ಕಾಲು ಸುಡಾತಿದ್ರು. ಪೂಜೆ ಮಾಡ್ತೀನಿ ಚಪ್ಪಲ್ ಹಾಕೊಂಡು ನಿಲ್ಬಾರ್ದು ಅಂತ ಕಳೆದಿದ್ದು ರೀ, ಕಾಲು ಸಿಕ್ಕಾಪಟ್ಟಿ ಸುಡಾತಿದ್ದು ರೀ. ಸಾನ್ವಿ ಸಮೂನು ಭಾಳ ಕಾಡಾತಿದ್ದರು ರೀ. ಗಿಫ್ಟ್ ರೀ ಯಾರ್ಯಾರಿಗೆ ಬಂದೊಂದ್ರೆ ರೀ, ನಮ್ಮ ಅತ್ತೆ ರಿಟೈರ್ಮೆಂಟ್ ಅದಂತ ಹೇಳಿ ನಮ್ಮ ಅಕ್ಕ ರೀ, ಕೈಯಾಗ ಉಂಗುರ ರೀ ಕೊಡಿಸಲ್ ರೀ. ಮತ್ತು ಹೆಣ್ಮಕ್ಳಿಗೆ ರೀ, ಒಬ್ಬಕ್ಕೆ ಹೆಣ್ಮಗಳಿದ್ರೆ ಅದು ಮಾಡೋದು ಬಂದಿತ್ತು ನೋಡ್ರಿ. ನಮ್ಮ ಕಡೆ ಮಾಡತ್ತಿದ್ದೆ ರೀ, ಬೆಳಿ ತಂದ್ರಿ, ಪ್ರಾಕ್ ತಂದ ಸ್ವೀಟ್ ತಿನ್ನಿಸ್ಬಿ, ಆರತಿ ಮಾಡೋದಿತ್ತು ರೀ. ಸೊ ಅದ್ರಾಯ್ತು ರೀ, ಅದಕ್ಕೆ ತಂದ ಸಾನ್ವಿಗೆ ಬೆಳಿ ಉಂಗುರ ತೊಗೊಂಡು ಬಂದಿಲ್ಲ ರೀ ಅಕ್ಕ. ಮತ್ತು ನನಗೆ ರೀ ನನ್ನ ತವಮ್ಮನಾರ ನಮ್ಮ ಮನೆಯನ್ನ ಅವ್ರ ಸಂಬಂಧ ಗಾಡಿ ಕೊಡಿಸ್ರಿ ನೋಡ್ರಿ, ಸ್ಕೂಟಿ ಕೊಡಿಸ್ರಿ. ಇಷ್ಟ ಗಿಫ್ಟ್ ಬಂದು ನೋಡ್ರಿ ನಮಗೆ. ನಾವು ಶೋರೂಮ್ನಿಂದ ಡೈರೆಕ್ಟ್ ರೀ ಗಣಪತಿ ಗುಡಿಗೆ ತೊಗೊಂಡು ಬಂದು ನೋಡ್ರಿ. ಗಣಪತಿ ಗುಡಿಯಾಗ ಗಾಡಿ ಪೂಜೆ ಮಾಡಿಸ್ಬೇಕಂತ ಹೇಳ್ರಿ ಸ್ವಾಮಿಗಳು ಕೈಲೇ ರೀ. ಈಗ ನಮ್ಮ ಗಣಪತಿ ಗುಡಿಗೆ ಬಂದ ರೀಚ್ ಆದ ನೋಡ್ರಿ, ನಮ್ಮ ಮನೆ ಕಡೆಯಿಂದ ಸಮೀಪ ಆಗ್ತೈತೆ ರೀ. ಸ್ವೀಟ ಎಲ್ಲ ಚುರ್ಮರಿ ಎಲ್ಲ ತೊಗೊಂಡು ಬರ್ರಿ, ಆ ಬ್ಯಾಗ ತೊಗೊಂಡು ಬಾ ಇಲ್ಲಿ ಪೂಜೆ ಮಾಡೋಣ. ವಸ್ತ್ರ ಎಷ್ಟು ಜನ ಕೊಡ್ತಾರೆ? ಎಷ್ಟು ಅಮೌಂಟ್ ತನ ಇಲ್ರಿ? ಹತ್ತು ಐತತ್ ರೀ. ಮತ್ತೀಗ ಬ್ಯಾಂಕ್ ಸುಟ್ಟಿದಾರಲ್ಲ ಇವತ್ತು, ಅದಕ್ಕಾಗಿ ಹಾ ನೋಡ್ರಿ ಅದ ಪ್ರಾಬ್ಲಮ್ ಬಂದ್ರೆ. ಈಗ ನಮಗೆ ಹತ್ತಕ್ಕಿಂತ ಜಾಸ್ತಿ ಬೇಕಾಗಿದಾವ್ರಿ, ಅದಕ್ಕೆ ಕೊಡ್ತಾರ ಅಮೌಂಟ್ ಎಷ್ಟು ಮಟ್ಟ ಕೊಡ್ತಾರ? ಒಂದು ಹದಿನೈದು. ಹಾ ಒಂದು ಕೆಂಪು ಯಾಕೆ ಕಾಲ್ ರಿಸೀವ್ ಮಾಡುವ ಬೆಳಗ್ರಿ ಇದಕ್ಕೆ ಮೊದಲ ಗಾಡಿ ಮುತ್ತೆ ಹೊಡಿತಾನೆ ಯಾರ್ರಿ, ಹೊಡಿತಾನೆ ಯಾರ್ರಿ, ಹಾಕ್ರಿ ಅವ್ನ ಕೊರ್ಚಿಪ್ಪ ಅವ್ನ ಮೇಲೆ. ಹಂಗ ಹೊಡಿತಾರ ಬುಕ್ಕಣಿ ಆಗ್ಬೇಕಾದ ದೇವ್ರ ನಮಸ್ಕಾರ ಮಾಡ ಬೇಡ್ಕೊ, ಹಂಚನ ಸತ್ಯವ್ರಿ ಬಡಗೋಡ್ ಲಕ್ಕವ್ರಿ ದುರ್ಗೋ. ನಮ್ಮ ಮಂದಿಯವ್ರದ್ದು ಕೇಳತ್ತಿದ್ರು ರೀ. ಮಂದಿಯವ್ರು ಯಾವ್ದತ್ತಂದ್ರಿ, ನನ್ನ ತವ್ರ ಮನೆ ಮಂದಿಯವ್ರು ಹೇಳತ್ತಿದ್ದೀನಿ ನೋಡ್ರಿ. ನಾ ಹೆಸರುಗಳ್ರಿ, ಈಗ ನಮ್ಮ ತಮ್ಮ ಕೂತ್ರಿ, ಒಂದು ರೌಂಡ್ ಹಾಕತ್ತಿದ್ ನೋಡ್ರಿ. ಅಲ್ಲೇ ಒಂದು ಸ್ವಲ್ಪ ಹೋಗಿ ಬಾ ಅಂದ್ರಿ, ಗಾಡಿ ಸ್ಟಾರ್ಟ್ ಮಾಡಿ ಹೋಗಿ ಬರತ್ತಿದ್ ನೋಡ್ರಿ ಅವ. ಒಂದು
ಹೋಗ ಅಲ್ಲಿ ಕಾರ್ ಅಂತ ತಗ ಹೋಗಿ ಬರೋಗ ನೋಡ್ರಿ. ನಾವ್ ಗಣಪತಿ ಗುಡಿ ಬಂದವ್ರಿ. ಇದ ಗುಡಿಯಾಗ ನಮ್ಮ ಮದ್ವೆ ಆಗಿತ್ತು ನೋಡ್ರಿ. ಅದೇ ತಲೆ ಸಗಿರಿ ಅತಿ ಕಡೆ ಮಾಡಿ ಯುಗಾದಿ ಊಟ ಮಾಡತ್ತೇವೆ ನೋಡ್ರಿ. ಯುಗಾದಿ ಸ್ಪೆಷಲ್ ಊಟ ಮಾಡತ್ತಿದ್ದು ನೋಡ್ರಿ. ನಾವು ಹೋಳಿಗೆ ಹಾಲ ತುಪ್ಪ ಶಾಂಡಿಗೆ ರೀ ಮತ್ತಾರಿ ಹೋಳಿಗೆ ಹಾಲ ಬದ್ನಿಕಾಯಿ ಮಾಡೀನಿ ರೀ ಅಮ್ರಾನ್ನ ಮತ್ತೆ ಊಟ ಮಾಡತ್ತಿದ್ದು ನೋಡ್ರಿ. ನಾವೆಲ್ಲರೂ ಕೂಡ್ರಿ ಬರೀ ಊಟ ಪೂಜೆ ಇದೆಲ್ಲ ಗಾಡಿ ಪೂಜೆ ಮಾಡಿ ಎಲ್ಲ ಮುಗಿದ ನಂತರ ರೀ ಇನ್ನು ಅಷ್ಟು ರೀ ಪೂಜೆ ಮಾಡಿಸ್ವಾಕ್ರಿ. ನಮ್ಮ ತಮ್ಮ ಘಟಪ್ರಭಾ ಹೋಯತ್ತಿದ್ದು ನೋಡ್ರಿ. ಅಲ್ಲಿ ನಮ್ಮ ತಂಗಿಗಳೆಲ್ಲರೂ ಅವಾಗ ಹೋಗಿ ಬುತ್ತಿ ತಂದಿರು ನೋಡ್ರಿ. ಈಗ ಊಟ ಮಾಡತ್ತಿದ್ದೆ ನೋಡ್ರಿ ನಾವೆಲ್ಲರೂ. ಯುಗಾದಿ ಸ್ಪೆಷಲ್ ರೀ ಹೋಗಿ ನೋಡ್ರಿ. ಹೋಳಿಗೆ ಊಟ ಆತು ನೋಡ್ರಿ. ನಾವ ಸಂಜೆ ಹಿರಿಯರಿಗೆ ಪೂಜೆ ಮಾಡ್ತೇವೆ ನೋಡ್ರಿ. ಆ ಪೂಜೆಗ ಅಡಿಗೆ ಮಾಡಕ್ ಕುಂತ ನೋಡ್ರಿ. ಮಟನ್ ಸಾರು ರೀ ಮಟನ್ ಸುಕ್ಕ ರೀ ಮತ್ತೆ ಮಸಾಲೆ ಅನ್ನ ಚಪಾತಿ ಮಾಡತ್ತ ನೋಡ್ರಿ. ನಾ ನಂಗ ಅಕ್ಕ ನಮ್ಮ ಅತ್ತಿ ಹಿಡ್ತು ಸತ್ತಾರ ನೋಡ್ರಿ. ಇಲ್ಲಿ ಅಕ್ಕ ಉಳ್ಳಾಗಡ್ಡಿ ಕಟ್ ಮಾಡ್ಕೊಡತ್ತಾಳ್ರಿ. ನಾನು ಒಗ್ಗರಣೆ ಕೊಡಿಸ್ಕೊಂಡು ಕೂತಾನ ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ನಾನು ಇಲ್ಲೇ ಮಟನ್ ಸುಕ್ಕ ಮಾಡ್ಯಾನ ನೋಡ್ರಿ. ನಾವು ಫೋಟೋ ಪೂಜೆ ಮಾಡ್ತೇವೆ ನೋಡ್ರಿ. ನಮ್ಮ ಮಾಮ ಅಂತ ಹಿರಿಯರಿಗೆ ಮಾಡ್ತೇವೆ ಅಂತವ್ರಿ. ಇಲ್ಲೇ ಚಿಕನ್ ಮಟನ್ ಸುಕ್ಕ ಮಾಡ್ಯಾನ ರೀ. ಮಟನ್ ಸಾರು ನೋಡ್ರಿ ಯಾತೈತ್ರಿ. ಇದ ಮಟನ್ ಸಾರು ರೀ ಚಪಾತಿ ರೀ. ಇದ ಮಸಾಲ ರೈಸ್ ರೀ. ಇಷ್ಟು ಅಡುಗೆ ಮಾಡ್ಯಾನ ನೋಡ್ರಿ. ಅಡುಗೆ ಆಗುತ್ತಾನ ರೀ. ನಮ್ಮ ಅತ್ತಿ ನಮ್ಮ ಮನೆಯವ್ರ ಮತ್ತು ಅಕ್ಕ ಕೂಡ್ರಿ ಪೂಜೆ ರೆಡಿ ಮಾಡಿರಿ ನೋಡ್ರಿ. ಪೂಜೆ ರೆಡಿ ಮಾಡಿರ್ರಿ. ನಾನು ಪೂಜೆ ಆಗೋದಕ್ಕೆ ಬೈನ್ ನೋಡ್ರಿ. ಹಿಂಗೆ ಪೂಜೆ ಮಾಡ್ತೇವೆ ನೋಡ್ರಿ ನಾವು ಹಿರಿಯರಿಗೆ ಅಂತ ಹೇಳಿರಿ. ಉಗಾದಿ ಪಾಡೆ ಕೋ ಮಾಡ್ತೀರಿ ಪೂಜೆ ಮಾಡತ್ತ ನೋಡ್ರಿ. ಹಿರಿಯರ್ ಯಾರೆಲ್ಲ ಈ ಪೂಜೆ ಮಾಡ್ತೀರಿ ಅಂತಂದು ಮಾಡ್ತೀರಿ ಕಮೆಂಟ್ ಮಾಡಿ. ಮಾಮಾರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಿಂಗೆ ಮುಖ ಬರ್ತಾವ ನೋಡಿ ಹಿರಿಯರಿಗೆ ಎಡಿ ಮಾಡತ್ತಿದ್ರು ನೋಡ್ರಿ. ಮುಖ ಇಟ್ಟು ಅರ್ಬಿ ಏರ್ಸಿರಿ ಸಾಡಿ ಹೋಗಿ ಕಾಣವಲ್ಲ ಜಾಗ ಆಗ್ಬಿಡ್ಯಾವ ಮತ್ ಒಂದ್ ಹಂಗ ಒಂದ್ ಹಂಗ ಇಡ್ಬೇಡ ಎರಡು ಸೇಮ್ ಇಡ ಕರೆಕ್ಟ್ ಇತ್ತತ್ತಿ ಅದ ಅಲ್ಲೇ ಇಡ ಅದನ್ನ ಈಗ ಇಟ್ಟಿದ್ದ ಹಂಗ ಇಡ. ಹಾ ಇಡನ ಇನ್ನ ಸರ್ ಸರ್ ಬೇಡ ಏನು ಹಾ ಏನು ನೋಡ ಇಲ್ಲಿ ಏನ್ ಮಾಡತ್ತ ಏನ್ ಮಾಡಕ್ ಬಿಟ್ಟಿದೆ ಅಲ್ಲ ನೋಡ್ರಿ ನಾವು ಅವ್ರಿಗೆ ಏನೇನು ತಿನ್ನಕ್ ಇಷ್ಟ ರೀ ಅದನ್ನೆಲ್ಲ ಇಡೋದಿರ್ತೈತಿ ನೋಡ್ರಿ. ನಾವು ಬಜ್ಜಿ ಮಿಕ್ಸ್ ರೀ ಎಲ್ಲ ಇಟ್ಟವು ನೋಡ್ರಿ. ಬರ್ತಾವ ಬಹಳ
ಸಂಕ್ರಮಣದಾಗ ರೀ ಕರಿ ಸಂಬಂಧ ಅಂತಂದು ಹೇಳಿ ಒಬ್ಬಕ್ಕೆ ಮಗಳಿದ್ದಳಂದ್ರೆ ರೀ ಆಕೆಗೆ ಅರ್ಬಿ ತೊಗೊಂಡು ಬಂದ್ರಿ ಮತ್ತು ಹಿಂಗೆ ಮಾಲಿ ಹಿಂಗೆ ತೊಗೊಂಡ್ರಿ ಬೆಳಿ ಉಂಗುರ ತೊಗೊಂಡ್ರಿ ಸೊ ಅದ್ರಾತಿ ಕರ್ಮ ಕಳಿದೊತ್ತಂದು ಮಾಡತ್ತಿದ್ರು ನೋಡಿರಿ ನಮ್ಮ ಕಡೆ ಭಾಳ ಮಂದಿ ಮಾಡ್ಯಾರ ರೀ ಅಕ್ಕ ಮಾಡಿರ್ಕಿಲ್ಲ ನೋಡಿರಿ ಅದು ನನ್ನ ಅಂತಲೇ ಪಾಡೆ ದಿನ ಮಾಡಿರ ಆತೈತಿ ಹೇಳಿ ಪಾಡೆ ದಿನ ಮಾಡತ್ತೇವೆ ನೋಡಿರಿ ಅದಕ್ಕೆ ಸಾನ್ವಿಗೆ ರೀ ಹೊಸ ಫ್ರಾಕ್ ರೀ ಮತ್ತು ಬೆಳಿ ಉಂಗುರ ತೊಗೊಂಡು ಬಂದೇವೆ ನೋಡಿರಿ ಅಕ್ಕ ಕುಂಕುಮ ಹಚ್ಚಿ ಮಾಲೆ ಹಾಕಿ ಆರತಿ ಮಾಡತ್ತೇವೆ ನೋಡಿರಿ ನಿಮ್ಮ ಕಡೆ ಸಂಕ್ರಮಣಕ್ಕೆ ರೀ ಯಾವ ಥರ ಕರೀದು ಒಂದೊಂದು ಕಡೆ ಒಂದೊಂದು ನಮೂನಿ ಇರತ್ತವ ನೋಡಿರಿ ನೀವು ಯಾವ ಥರ ನಿಮ್ಮ ಕಡೆ ಯಾವ ಥರ ಇತ್ತಂತ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆ ಇದೈತೆ ನೋಡಿರಿ ಇದನ್ನು ಭಾಳ ಮೈಂಡ್ ಮಾಡಿದಾರೆ ನೋಡಿರಿ ಸಂಕ್ರಮಣದ ನಾವು ಈಗ ಮಾಡತ್ತಿದ್ದು ನೋಡಿರಿ ಹನ್ನೊಂದು ಸ್ವಲ್ಪ ಸಾನಿ ಕಡೆ ಹೇಳ ಮೈಂದ್ರ ಫೋಟೋ ತೆಗಿಬ ಒಂದು ಅವ್ರ ಐ ಪ್ರಾಕ್ಟೀಸ್ ಇದೊಳಗೆ ಚಲೋ ಕಲ್ತಿಲ್ಲ ನಂತ ಪ್ಯಾನ್ ಹಚ್ಚ ಮೇಲೆ ಏ ನೀವು ನೋಡ್ರಿ ಅಥವಾ ಅಕ್ಕ ಮಾಡಿದ ಕುಣ ಆರ್ತೀರಿ ಅವ್ರ ಐಗಿ ನಮಸ್ಕಾರ ಮಾಡಾಕ್ತೇವೆ ನೋಡ್ರಿ ನಂತರ ಅವ್ರ ಅತ್ತಿಗೆ ನಮಸ್ಕಾರ ಮಾಡ್ಯಾಳ ನೋಡ್ರಿ ಪಾದ ಮುಟ್ಟಿ ಬಿಡಂಗಿಲ್ಲ ನೋಡ್ರಿ ಅಕ್ಕ ಹಂಗ ದೂರ ನಮಸ್ಕಾರ ಮಾಡಿದ್ರೆ ಮಾಡ್ಲಾರಿ ಪಾದ ಮುಟ್ಟಿ ನಮಸ್ಕಾರ ಮಾಡಾಕ್ತೇವೆ ನೋಡ್ರಿ ಈಗ ನೋಡ್ರಿ ನನ್ನ ತವ್ರ ಮನೆಗೆ ಘಟಪ್ರಭಾಕ ತೊಗೊಂಡು ಹೋದ್ ನೋಡ್ರಿ ನಮ್ಮ ತಮ್ಮ ಗಾಡಿ ತೊಗೊಂಡು ಹೋಗಿ ಅಲ್ಲಿ ನಮ್ಮ ದೊಡ್ಡಗಳ್ನ ಅದು ಕರೆದ್ರಿ ಪೂಜೆ ಮಾಡ್ಸಾತಿದ್ರು ನೋಡ್ರಿ ಗಾಡಿ ಮನೆ ಮುಂದೆ ಆ ಕಡೆ ನನ್ನ ತವ್ರ ಮನೆ ಕಡೆ ರೀ ಗಾಡಿಗೆ ಸೀರೆ ಉಡಿಸಿ ಪೂಜೆ ಮಾಡ್ತಾರತ್ರಿ ಹಂಗೆ ಪೂಜೆ ಮಾಡತ್ತಿರ ನೋಡ್ರಿ ನಮ್ಮಿಬ್ಬರು ತಂಗಿಗಳ ಬುತ್ತಿ ತೊಗೊಂಡು ಬಂದಿದ್ರು ನೋಡ್ರಿ ಇಲ್ಲೇ ನಮಗೆ ಅತ್ತ ಕೊಡ್ಸಾತಾರತ್ ನಾವು ಅಕ್ಕ ತಂದೇಳಿ ರೀ ಅಲ್ಲಿ ನಮ್ಮ ಮೊವಾಗಳು ತೊಗೊಂಡಾರತ್ ನಮ್ಮ ತಂಗಿಗಳು ಇಬ್ಬರು ರೀ ಬುತ್ತಿ ತೊಗೊಂಡು ಬಂದಿದ್ರು ನೋಡ್ರಿ ಬುತ್ತಿ ಅಂದ್ರೆ ಬಾಳೆಹಣ್ಣದು ತೊಗೊಂಡು ಬಂದ ಬೀರ್ತಾರೆ ನೋಡ್ರಿ ಓಣ್ಯಾಗೆಲ್ಲ ಕಡೆ ಕೊಡ್ತಾರೆ ನೋಡ್ರಿ ಇಲ್ಲಿ ಅವ್ರ ವೈನಿಗಳು ಅದು ಬಂದಿದ್ದಾರೆ ನೋಡ್ರಿ ಪೂಜೆಗೆ ಈಕೆ ಈಗ ನಮ್ಮ ಎರಡನೇ ತಂಗಿ ನೋಡ್ರಿ ಪೂಜೆ ಮಾಡತ್ತೇಳ್ರಿ ಈಕೆ ಮೂರನೇ ತಂಗಿ ರೀ ಅವರಿಬ್ಬರು ವೈನಿಗಳು ನೋಡ್ರಿ ದೊಡ್ಡವಾರಿ ಪೂಜೆ ಮಾಡತ್ತಿದ್ದಾರೆ ನೋಡ್ರಿ ಸಾಡಿ ಇದ್ರಿ ನಮ್ಗೆ ಗೊತ್ತಿರೋಕ್ಕಿಲ್ಲ ರೀ ನಮ್ಮ ಕಡೆ ಇಲ್ಲಿ ಗೋಕಾಕ್ ಸೈಡ ಸಾಡಿ ಏರ್ಸಂಗಿಲ್ಲ ನೋಡ್ರಿ ಗಾಡಿಗಳಿಗೆ ದೊಡ್ಡ ಗಾಡಿ ರೀ ಕಾರ್ ಬತ್ತು ಹಿಂಗೆ ಟ್ರಕ್ ಅದು ಅಷ್ಟೇ ಏರ್ಸ್ತಾರೆ ರೀ ಇಲ್ಲ ಅತ್ತ ಸಾಡಿ ಗಾಡಿಗೂ ಸೈರಿ ಏರ್ಸ್ತಾರತ್ತಂದ್ರಿ ಸೀರೆ ಉಡಿಸಿರಿ ನೋಡ್ರಿ ಅದ ಸಿಂಪಲ್ ಸೀರೆನ ಉಡಿಸಿ ಪೂಜೆ ಮಾಡತ್ತಿದ್ರು ನೋಡ್ರಿ ಅಲ್ಲಿ ನಮ್ಮ ಅವಳ್ರಿ ಈಗ ನಮ್ಮ ತಂಗಿ ತಂಗಿ ಗಂಡ ರೀ ಪೂಜೆ ಮಾಡತ್ತಿರ ನೋಡ್ರಿ ತಂಗಿ ರೀ ಅವ್ರ ಹಸ್ಬೆಂಡ ನೋಡ್ರಿ ಅವ್ರ ಪೂಜೆ ಮಾಡತ್ತಿದ್ರು ನೋಡ್ರಿ ಈಕೆ ಎರಡನೇ ತಂಗಿ ನೋಡ್ರಿ ಗಾಡಿ ಪೂಜೆ ಮಾಡೋದು ಎಲ್ಲ ಕಡೆ ಒಂದೊಂದು ಥರ ಇರ್ತೈತಿ ನೋಡ್ರಿ ನಿಮ್ಮ ಕಡೆ ಯಾವ ಥರ ಪೂಜೆ ಮಾಡ್ತೀರಿ ಅಂದ ಕಮೆಂಟ್ ಮಾಡಿ ಹೇಳ್ರಿ ಗಾಡಿಗೆ ರೀ ನಾನು ಬುತ್ತಿ ಒಯ್ಬೇಕಿತ್ತು ರೀ ಆ್ಯಕ್ಚುಲಿ ಹೇರಕರೀ ನಾ ಹೆಂಗೆ ರೀ ಗಾಡಿ ನಮ್ಮವ್ವ ನನಗೆ ಕೊಡ್ಸಾತಾರ್ರಿ ನಾವು ಒಯ್ಯಾಕೂ ಬರಂಗಿಲ್ಲ ರೀ ಬಿಡಾಕು ಬರಂಗಿಲ್ಲ ನೋಡ್ರಿ ಹಿಂಗಂದ್ರೆ ರೀ ನಾವು ಒಯ್ಲಿಲ್ಲ ನೋಡ್ರಿ ಅಂದ್ರೆ ಗಾಡಿ ನಮ್ಮದಕ್ಕೆ ನಾವು ತಂದಂಗೆ ಆಗ್ತೈತಂದ್ರಿ ಒಯ್ಲಿಲ್ಲ ನೋಡ್ರಿ ನಾನು ತಂಗಿ ಒಳಗೂ ತೊಗೊಂಡು ಹೋಗಿದ್ದೆ ನೋಡ್ರಿ ಪಾಡೈತಿ ನಾನು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ.